ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೆಂದುಶ್ರೀ. ಇನ್ನು ನನ್ನ ಬಗ್ಗೆ ಹೇಳಬೇಕಂತಂದರೆ, ನಾನು ಬಾಲನಟಿಯಾಗಿ ನಾನು ಈ ಸಿನಿಮಾ ರಂಗಕ್ಕೆ ಬಂದಿದ್ದು. ಫಸ್ಟ್ ಸಿನಿಮಾ ಬಂದು ನಂದು ಅಗ್ನಿ ಐ ಪಿ ಎಸ್. ಅದಾದ ನಂತರ ಹಾಗೇ ಹೊಸ ಹೊಸ ಸಿನಿಮಾಗಳು ಕೂಡ ನನಗಿನ್ನೂ ಟಚ್ ಬಿಟ್ಟಿರಲಿಲ್ಲ. ಸೊ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಒಂದು ಆಫರ್ಸ್ ಯಾವುದೋ ಬಂದಿತ್ತು, ಒಂದು ಸಿನಿಮಾ. ಅದು ಅಮ್ಮ ಮಾತಾಡಿದ್ರು, ಎಲ್ಲ ಆಗಿತ್ತು. ನಾನು ಹೋಗಿಬಿಟ್ಟು ಆಡಿಷನ್ ಕೂಡ ಕೊಟ್ಬಿಟ್ಟು ಬಂದಿದ್ದೆ. ಅದಾದ ಒಂದು ಅಂದರೆ ನನ್ನ ಇಂಜಿನಿಯರಿಂಗ್ ಮುಗಿದು ಒಂದು 15 ಡೇಸ್ 20 ಡೇಸು ಇದೆಲ್ಲ ನಡೀತಾ ಇತ್ತು. ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ, ಆ ಥರ ಒಂದು ಪರಿಸ್ಥಿತಿ ಆಯಿತು. ನಾನು ಅದ್ರ ಬಗ್ಗೆ ಸ್ವಲ್ಪ ಗಮನ ಅಲ್ಲಿ ಕಮ್ಮಿ ಮಾಡಿದೆ. ಅಪ್ಪನ ಆಸೆಗಳನ್ನೆಲ್ಲ ಪೂರೈಸ್ತಾ ಬಂದಿದ್ದೀನಿ, ಬಟ್ ಅಮ್ಮ ಇಲ್ಲದೇ ಇದ್ದರೂ ಅಮ್ಮನ ಆಸೆ ಪೂರೈಸೋಣ ಅನ್ನೋದು ನನ್ನ ಒಂದು ಇದು ಬಂತು, ಎಲ್ಲೋ ನಂಗೆ ಅನ್ನಿಸ್ತು. ಅದೇ ಟೈಮಲ್ಲಿ ಹೀಗೆ ಒಂದು ಯಾರೋ ನನ್ನ ಹಿಂಗೆ ಕೇಳಿದ್ರು, ಲೈಕ್ ಒಂದು ಮೂವಿ ಇದೆ, ನಿಮ್ಮ ಫೋಟೋಸ್ ಕಳಿಸಿ. ಸೊ ನಮ್ಮ ಉದಯ್ ಪ್ರಸನ್ನ ಸರು ನ್ಯಾಚುರಲ್ ಆಗಿರುವಂತಹ ಒಂದು ಹುಡುಗಿನ ಹುಡುಕ್ತಾ ಇದ್ರು. ಯಾಕಂದರೆ ಆ ಪಾತ್ರಕ್ಕೆ ತುಂಬ ನ್ಯಾಚುರಲ್ ಬ್ಯೂಟಿ ಇರುವಂತಹ, ಅಂದರೆ ಏನು ಹಳ್ಳಿ ಪಾತ್ರದ ಹುಡುಗಿ ಹೇಗಿರಬೇಕು ಆ ಥರದ ಒಂದು ಹುಡುಗಿ ಹುಡುಕ್ತಾ ಇದ್ರು. ತುಂಬ ಹುಡುಕಾಗಿದೆ, ಬಟ್ ಎಲ್ಲೂ ಸಿಕ್ಕಿಲ್ಲ. ಕೊನೆಯಲ್ಲಿ ಸರ್ಗೆ ನನ್ನ ಫೋಟೋ ಹೋಗಿದೆ. ಸರ್ ನನ್ನ ಫೋಟೋ ನೋಡಿ ಆಲ್ಮೋಸ್ಟ್ ಫೈನಲ್ ಮಾಡಿಬಿಟ್ಟಿದ್ರು. ನಾನು ಅಂದ್ಕೊಂಡಿದ್ದ ಥರದ್ದೇ ಪಾತ್ರ ಅಂತ ಹೇಳ್ಬೋದು, ಕಾವೇರಿ ಅನ್ನೋ ಪಾತ್ರ. ಹಳ್ಳಿ ಮುಗ್ಧ ಹುಡುಗಿ ನಾನು ಕೂಡ ಹಾಗೆ ಕಾಣಿಸ್ತೀನಿ ಅಂತಾರೆ ತುಂಬ ಜನ. ಸೊ ಅದೇ ಥರದ ಒಂದು ಪಾತ್ರನ ನಾನು ಮಾಡ್ಕೊತಾ ಬಂದೆ. ತುಂಬಾ ಲೈಕ್ ಇಷ್ಟ ಆಯಿತು ನನಗೆ ಆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಏನು ಹೇಳಬೇಕಂದ್ರೆ, ಮಹಿಷಾಸುರ ಮಹಿಷಾಸುರ ಅಂತ ಕೇಳಿದ ತಕ್ಷಣವೇ ನನಗೆ ಮೈ ಜುಮ್ ಅನ್ನೋ ಅಂಥ ಒಂದು ಟೈಟಲ್ ಅಂತಲೇ ಹೇಳ್ಬೋದು. ಆ ಮಹಿಷಾಸುರ ಅನ್ನೋ ಚಿತ್ರದ ಟೈಟಲ್ ಇಟ್ಕೊಂಡು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಎಲ್ಲರೂ ಪ್ರತಿಯೊಬ್ಬರು ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಇನ್ನು ನನ್ನ ಪಾತ್ರ ಕಾವೇರಿ ಪಾತ್ರದ ಬಗ್ಗೆ ನಮ್ಮ ಸರ್ ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ತುಂಬಾ ಬಬ್ಲಿ ಥರ ಹಳ್ಳಿ ಹುಡುಗಿ, ಮುಗ್ದೆ ಹುಡುಗಿ, ಏನು ಪ್ರಪಂಚದ ಜ್ಞಾನ ಗೊತ್ತಿರಲ್ಲ ಅವಳಿಗೆ. ಸೊ ಅವಳು ಆ ಥರ ಪರಿಸ್ಥಿತಿನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾಳೆ, ಯಾವ ರೀತಿ ಅದನ್ನು ದೂಗಿಸ್ಕೊಂಡು ಹೋಗ್ತಾಳೆ ಇಡೀ ಸಿನಿಮಾದಲ್ಲಿ. ಸೊ ಆ ಪಾತ್ರ ನಂಗೆ ಎಲ್ಲೋ ತುಂಬ ಕ್ಯೂರಿಯಾಸಿಟಿ ಅನ್ನಿಸ್ತು. ಆಮೇಲೆ ಆ ವೇಷಭೂಷಣ ಏನಿದೆ ನಂದು ತುಂಬಾ ಚೆನ್ನಾಗಿದೆ. ಹಳ್ಳಿ ಹುಡುಗಿರ ಏನು ಚಂದ ನೋಡೋಕ್ಕೆ ಚಂದ ಅಂತಾರಲ್ಲ, ಆ ರೀತಿ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ನಮ್ಮ ಉದಯ್ ಸರ್ ಹೇಳಿದಾಗ ನಂಗೆ ತುಂಬ ಖುಷಿಯಾಗಿ ನಾನು ಒಂದು ಪಾತ್ರಕ್ಕೆ ಒಪ್ಪಿಕೊಂಡೆ. ಸೊ ಟೋಟಲಾಗಿ ಒಂದು 60 ಡೇಸ್ ಶೂಟ್ ಆದ್ರೂ ಎಲ್ಲೂ ಒಂದು ಚೂರು ತೊಂದರೆ ಆಗ್ದಂಗೆ ಪ್ರತಿಯೊಂದೂ ನೀಟಾಗಿ, ನಮಗೆ ಸ್ಕ್ರಿಪ್ಟ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಸರ್. ಹಾಗಾಗಿ ತುಂಬ ಈಸಿಯಾಗಿ ಆ ಪಾತ್ರಕ್ಕೆ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕಾಯಿತು ಅಂತ ಅಂದ್ಕೊತೀನಿ. ಸೊ ಅದು ಆ ಒಂದು ಕಾರಣಕ್ಕೆ ನಾನು ಉದಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮೇಕಪ್ ಎಲ್ಲೋ ಒಂದು ದಿವಸ ವೇರಿಯೇಷನ್ ಆಗಿಬಿಟ್ಟಿತ್ತು, ಅದನ್ನು ಸರ್ ನೀಟಾಗಿ ನೋಡಿಕೊಂಡು ಬಂದು ನನ್ನ ಮುಂದೆ ಕೂತ್ಕೊಂಡು ಮೇಕಪ್ ಆರ್ಟಿಸ್ಟ್ನ ಕೂರಿಸ್ಕೊಂಡು ಅದನ್ನು ಕಂಪ್ಲೀಟಾಗಿ ಕರೆಕ್ಟ್ ಮಾಡೋ ತನಕ ಶೂಟ್ ಸ್ಟಾರ್ಟ್ ಮಾಡಲಿಲ್ಲ. ನಿಂತ್ಕೊಂಡಿದ್ರು, ಪರವಾಗಿಲ್ಲ ನೀವು ನಿಲ್ಲಿಸಿ ಅಂಥೇಳಿ ಸ್ಟಾಪ್ ಮಾಡಿಸಿ ಅದು ಏನೇನಿದೆ ಕರೆಕ್ಷನ್ಸ್ ಪ್ರತಿಯೊಂದು ಮಾಡಿಸಿ ಸ್ಟಾರ್ಟ್ ಮಾಡಿದ್ರು. ಆ ಒಂದು ಡೆಡಿಕೇಶನ್ ಉದಯ್ ಸರ್ಗೆ ಇರೋದ್ರಿಂದನೇ ನಾವಿವತ್ತು ಈ ಸಿನಿಮಾನ ಈ ಮಟ್ಟಿಗೆ ಒಂದು ಎಲ್ಲರೂ ನೋಡುವಂತಹ ಸಿನಿಮಾ ಆಗಿದೆ ಇವತ್ತು. ಇನ್ನು ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಹೇಳಬೇಕಂದ್ರೆ ತುಂಬ ಮಧುರವಾಗಿದೆ ಸಾಂಗ್ಸು. ಈಗಲೂ ಕೇಳಬೇಕು ಮತ್ತೆ ಮತ್ತೆ ಕೇಳಬೇಕು ಅಂತೇಳಿ ಅನಿಸುತ್ತೆ. ಅದರಲ್ಲಿ ಒಂದು ಸಾಂಗ್ ನಮಗೆ ತುಂಬ ಇಷ್ಟ ಇರೋದಂದರೆ ಸರಿ ತಪ್ಪು ಏನೋ. ಆ ಸಾಂಗ್ ಬಂತು ಅಣ್ಕು ಲೈಕ್ ಸರಿ ತಪ್ಪು ಏನು ಯೋಚನೆ ಇಲ್ಲ ಪ್ರೀತಿ ಶುರುವಾಗಿದೆ. ಸೊ ಆ ಒಂದು ಟ್ಯೂನ್ ಧ್ರುವ ಸರ್ ರಿಲೀಸ್ ಮಾಡಬೇಕು ಅಂದರೂ ಕೂಡ ಹೇಳಿದ್ರು, ಈ ಒಂದು ಟೆಂಪೋ ಎಲ್ಲೂ ಕೇಳಿರಲಿಲ್ಲ, ತುಂಬ ದಿವಸ ಆದಮೇಲೆ ಕೇಳ್ತಾ ಇದ್ದೀವಿ ಅಂತೇಳಿ ತುಂಬ ಮಧುರವಾಗಿರೋಂಥ ಸಾಂಗ್ಸ್ನ ಕೊಟ್ಟಿದ್ದಾರೆ. ಸೊ ನಮ್ಮ 4 ಸಾಂಗ್ಸ್ ಏನಿದೆ ತುಂಬ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಅದರಲ್ಲಿ ನಂದು ಒಂದು ಪ್ಯಾಥೋ ಸಾಂಗ್ ಕೂಡ ಇದೆ. 4 ಸಾಂಗ್ ಬಹಳ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ಲೈಕ್ ಎಲ್ಲ ರಿಲೀಸ್ ಆಗಿದೆ, ನೀವು ನೋಡ್ಬೋದು ಡಿ ಬೀಟ್ಸ್ ಚಾನಲಲ್ಲಿ. ಮಹಿಷಾಸುರ ಅಂತ ಯಾಕೆ ಹೆಸರಿಟ್ಟರು ಅಂತಂದರೆ, ಯಾರು ಒಂದು ಹುಡುಗಿಗೋಸ್ಕರ ಯಾವ ರೂಪ ಬೇಕಾದ್ರೂ ತಾಳ್ಬೋದು ಒಬ್ಬ ಅನ್ನೋ ಅಂಥ ಒಂದು ಇದನ್ನ ಮಹಿಷಾಸುರ ಅಂತೇಳಿ ನಮ್ಮ ಸರ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಿನಿಮಾ. ನೀವೆಲ್ಲರೂ ಇದೇ ಜನವರಿ 8 ರಿಲೀಸ್ ಆಗ್ತಿದೆ, ಥಿಯೇಟ್ರಿಗೆ ಬಂದು ಎಲ್ಲರೂ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಿದ್ದೀವಿ. ಹೊಸ ತಂಡ, ಹೊಸ ಪ್ರಯತ್ನ, ಹೊಸ ವರ್ಷದ ಜೊತೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇರಬೇಕು. ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ. ಸೊ ನೀವೆಲ್ಲರೂ ನೋಡಿ ನಮಗೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ನಿಮ್ಮ ಮುಂದೆ ತಂದಿಡ್ಬೋದು ಅಂತೇಳಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.